ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನನ್ಗೆ ಜಲಧಾರೆಗಳಂದ್ರೆ ತುಂಬಾ ಇಷ್ಟ. ಕೆಲವೊಂದನ್ನ ನಿಮ್ಗೆ ತೋರಿಸಿದ್ದೇನೆ, ಇನ್ನು ಕೆಲವನ್ನ ಹಾಗೆ ಹೇಳದೆ ನನ್ನೊಳಗೆ ಬಚ್ಚಿಟ್ಕೊಂಡಿದ್ದೇನೆ. ಒಂದು ಲೀಟರ್ ರಕ್ತ ಕೊಡ್ತಿದೆ ನಂದು. ಆದ್ರೆ ಈ ಜಲಪಾತದ ಕತೆ ಸ್ವಲ್ಪ ಭಿನ್ನ. ಯಾಕೆ ಭಿನ್ನ ಅನ್ನೋದನ್ನ ಮುಂದೆ ಹೇಳ್ತೇನೆ. ಮೊದಲನೇದಾಗಿ ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಇಯರ್ಫೋನ್ ಅನ್ನ ಹಾಕೊಳ್ಳಿ. ಈ ಜಲಪಾತದ ಕತೆ ಪ್ರಾರಂಭವಾಗಿದ್ದು ಅವತ್ತು ಒಂದು ಹೋಟೆಲ್ನಿಂದ. ನನಗೆ ಅದ್ರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿಯೇನೋ ಇತ್ತು, ಆದ್ರೆ ನನ್ನ ಸ್ನೇಹಿತನಿಂದ ನನಗಿರುವ ಗೊಂದಲಗಳೆಲ್ಲ ಕ್ಲಿಯರ್ ಆಗೋಯ್ತು. ದಾರಿಯಲ್ಲೂ ಹೋಗ್ತಾ ಯೋಚನೆಗಳು ಬರ್ತಾನೆ ಇತ್ತು. ಯಾಕಂದ್ರೆ ಮೊದಲನೇ ದಿನ ನಾನೊಬ್ನೇ ಇದ್ದೆ, ಅವಳನ್ನ ನೋಡ್ತೇನೋ ಇಲ್ವೋ ಅನ್ನೋ ನಂಬಿಕೆ ಕೂಡ ಇರಲಿಲ್ಲ. ಯಾಕೆಂದ್ರೆ ಅವಳಿರೋ ಪ್ರಪಂಚನೇ ಹಾಗೆ, ಆ ಪ್ರಪಂಚದೊಳಗೆ ಹೋಗೋದು ಅಷ್ಟು ಸುಲಭವಾದ ಮಾತೆ ಆಗಿರಲಿಲ್ಲ. ಆದರೆ ನನಗೆ ಪ್ರಕೃತಿ ಮಾತೆಯ ಮೇಲೆ ನಂಬಿಕೆ ಇತ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಮಣಿಕಂಠ. ಇವತ್ತಿನ ಒಂದು ಹೊಸ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ ಮಾಡ್ತಿದ್ದೇನೆ. ಸೊ ಇವಾಗ ಕಾಡ್ ಮಿಡ್ಲಲ್ಲಿ ಒಂದು ರೋಡ್ ಮೇಲಿದ್ದೇನೆ. ಗೊತ್ತಿಲ್ಲ ಇದೇ ರೋಡಾ ಹೌದಾ ಅಲ್ವಾ ಅಂತ. ಒಂದು ಅಂದಾಜ್ ಮೇಲೆ ಒಂದು ಟರ್ನ್ ತಗೊಂಡಿದ್ದೇನೆ. ಇದೇ ರೋಡ್ ಅಂತ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ, ಟ್ರೈ ಮಾಡ್ತಿದ್ದೇನೆ. ಸ್ವಲ್ಪ ಕಂಟ್ರೋಲ್ ಮಿಸ್ ಆಯಿತು, ಪ್ಲೇಸ್ ನೋಡ್ತಾನೆ. ಏನಾಯ್ತಂದರೆ ನನ್ನ ಕ್ಯಾಮರಾ ಒಂದು ಕಡೆ ಇಟ್ಕೊಂಡಿದ್ನ. ಸೊ ಇಟ್ಕೊಂಡು ಸೀದಾ ಬ್ಯಾಗ್ ಹಾಕ್ಕೊಳ್ಬೇಕು ಅಂತೂ ಅಷ್ಟರೊಳಗೆ ಈ ಕಲ್ಲಿದೆಯಲ್ಲ, ಈ ಕಲ್ಲು ಮೇಲೆ ಗಾಡಿ ಹೋಯಿತು. ಸೊ ಇದನ್ನು ತಪ್ಪಿಸ್ಲಿಕ್ಕೆ ಈಚೆ ಬಂದೆ. ಇಲ್ಲಿ ಸ್ಕಿಡ್ಡಾಯಿತು. ಹಂಗೋ ಹಿಂಗೋ ಸ್ವಲ್ಪ ಏನೋ ಸಣ್ಣದ್ರಲ್ಲೇ ಮ್ಯಾನೇಜ್ ಮಾಡಿದೆ. ಬಟ್ ಏನಾಗಿಲ್ಲ, ಅಂಥದ್ದೇನಾಗಿಲ್ಲ, ಇದೆಲ್ಲ ಇರೋದೇ, ಏನು ಮಾಡಲಿಕ್ಕಾಗಲ್ಲ, ಕೆಲವೊಂದ್ಸಲಿ ಆಗುತ್ತೆ. ಸೊ ಹೊರಡೋವಾಗಲೇ ಗಾಡಿ ಆಫ್ ಆಗ್ತಾಯಿತ್ತು, ಬಟ್ ಇವಾಗ ಬಿದ್ದ ಮೇಲೆ ಗಾಡಿ ಸ್ವಲ್ಪ ಆಫ್ ಆನ್ ಆಫ್ ಆಗ್ತಾ ಉಂಟು. ಗಾಡಿಗೆ ಏನಾಗಿಲ್ಲ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಬೀಳೋವಾಗ ನಾನು ಸ್ವಲ್ಪ ನಂದು ಕಾಲು ಜಾರ್ತು, ಇಲ್ಲಾಂದರೆ ಗಾಡಿ ಬೀಳೋದೇ ಇಲ್ಲ ಇತ್ತು. ಸೊ ಏನೋ ಗೊತ್ತಿಲ್ಲ, ಓವರ್ ಫ್ಲೋ ಆಯಿತು ಏನೋ ಗೊತ್ತಿಲ್ಲ, ಬಟ್ ಗಾಡಿ ಆಫ್ ಆನ್ ಆಗ್ತಾ ಉಂಟು. ಸೊ ಒಬ್ಬನೇ ಇದ್ದೀನಲ್ಲ, ಸ್ವಲ್ಪ ಅದಕ್ಕೆ ಒಬ್ಬನೇ ಬರಬಾರ್ದು ಅಂತ ಹೇಳೋದು. ನಾನು ಒಬ್ಬನೇ ಬರ್ತೇನೆ, ಏನು ಮಾಡೋಕ್ಕಾಗಲ್ಲ. ಸೊ ರೋಡಂತೂ ಸಿಕ್ಕಾಪಟ್ಟೆ. ಈ ಪ್ರಪಂಚಕ್ಕೆ ಎಂಟ್ರಿ ಕೊಡಬೇಕಂದ್ರೆ ಒಂದು ದೊಡ್ಡ ತಡೆಗೋಡೆ ಇತ್ತು. ಅಲ್ಲಿ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಕೆಲವೊಂದು ವಾಯ್ಸ್ ಕ್ಲಿಪ್ ಇದೆ, ಸೊ ನೀವು ಕೇಳ್ಬೋದು. ತುಂಬ ದೂರ ಯಾಕಂದರೆ ಇಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಪರ್ಮಿಷನ್ ಇವತ್ತು ಸಂಡೆ, ಇವತ್ತು ಜನ ಇಲ್ಲ, ರೈಟರ್ ಎಲ್ಲ ಮನೆಗೆ ಹೋಗಿದೆ. ಬರೋದು ತುಂಬ ಕಷ್ಟ ಉಂಟು, ಇದೇ ತುಂಬ ಕಷ್ಟಪಟ್ಟು ಬಂದದ್ದು. ನನಗೊಂದು 5 minutes ಕೊಡಿ ಸರ್, ನಾನು ಹೋಗಿ. 5 minutes ಅಲ್ಲ, ಇಲ್ಲಿ ಒಂದು 8 kilometers ಇದೆ, ಕಾಡಲ್ಲಿ ಹೋಗ್ಬೇಕು. ಮತ್ತೆ ಆನೆ ಹೋಗಿದೆ ಮೊನ್ನೆ, ಆನೆ ಎಲ್ಲ ಇದೆ. ಅಂದ್ರೆ ಮುಂಚೆನೆ ಗೊತ್ತಿದ್ರೆ ನಾನು ಇದು ಮಾಡ್ತಿದ್ದೆ ಅಂತದ್ದು. ಆದ್ರೆ ಪುನಃ ಹೋಗಿ ನನಗೆ ಬರ್ಲಿಕ್ಕೆ, ನನಗೆ ಆಲ್ರೆಡಿ ಅಲ್ಲ, ನನಗೆ ಈಗ ನಾನು ರೇಂಜ್ ಇದ್ರೆ ಅವರಿಗೆ ಕರೀತಿದ್ದೆ. ಅವ್ರು ಹೇಳಿದ್ರು ಮಾತ್ರ ಪ್ಲೀಸ್ ಸರ್, ಪ್ಲೀಸ್. ತುಂಬ ಅಂದ್ರೆ ತುಂಬ ಅಂದ್ರೆ ನಾನು ಇಲ್ಲ ಅಂದ್ರೆ ತುಂಬ ಇದಾಗತ್ತೆ ಸರ್ ನನ್ಗೆ. ಸೊ ನಾನು ಹೇಳಿದ್ನಲ್ಲ, ಅಲ್ಲಿ ಒಂದು 9:30 ರೀಚ್ ಆಗಿದ್ದೆ, ಬಟ್ ಇವಾಗ 11:30 ಆಯ್ತು. 2 ಗಂಟೆ ಅಷ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಬೇಡದೆ ಎಲ್ಲದೂ ಮಾಡಿದೆ, ಬಟ್ ಅವ್ರ ಕೆಲಸ ಅವ್ರು ಮಾಡಿದ್ರು. ಏನು ಮಾಡಲಿಕ್ಕೆ, ತುಂಬ ವರ್ಸ್ಟಾಗಿ ಬಿಹೇವ್ ಮಾಡಿದರು ನನ್ನೊಟ್ಟಿಗೆ. ಬಟ್ ಇಲ್ಲಿಂದ ಸೀದಾ ಹೋಗ್ಲಿಕ್ಕೂ ಮನಸ್ಸಾಗ್ತಿಲ್ಲ, ಯಾಕಂದರೆ ಅಷ್ಟು ದೂರದಿಂದ ಬಂದಿದ್ದೇನೆ. ಗೊತ್ತಿತ್ತು ನನಗೆ ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ, ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ವರ್ಸ್ಟಾಗಿತ್ತು. ಬಿಕಾಸ್ ನಾನು ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿದೆ, ಆದರೂ ಬಿಡ್ತಾ ಇಲ್ಲ. ಗಂಟೆ 3 ಆಗ್ತಾ ಬಂತು. ಸೊ ಇಷ್ಟೊತ್ತಾದ್ರೂ ಒಂದು ಗಾಡಿ ಸಹ ಇಲ್ಲ ಇಲ್ಲಿ, ಕಾದು ಕಾದು ಸಾಕಾಯ್ತು ನನಗೆ, ಊಟ ಸಹ ಮಾಡಿಲ್ಲ ನಾನು. ನೆಕ್ಸ್ಟ್ ದಿನ ಸಖತ್ತಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕು, ಯಾವುದೇ ತಡೆ ಇರಬಾರ್ದು, ಅವಳನ್ನು ನೋಡೇ ನೋಡ್ಬೇಕನ್ನೋ ಒಂದು ದೃಢ ಸಂಕಲ್ಪ ಅವತ್ತು ನನ್ನೊಳಗೆ ಮೂಡ್ತು.
ಹೇಳಿದ ಹಾಗೆ ನೆಕ್ಸ್ಟ್ ವಾರ ಪುನಃ ನನ್ನ ಸ್ನೇಹಿತ ನಾರಾಯಣ್ ಜೊತೆ ಹೋದೆ. ಈ ಸಲ ನನ್ನ ಪ್ರಿಪರೇಷನ್ ಹೇಗಿತ್ತಂದ್ರೆ, ಅಡ್ಡಾಕ್ಲಿಕ್ಕೆ ಯಾರು ಇರಲಿಲ್ಲ, ಗೇಟ್ನ ಬಾಗಿಲುಗಳು ತೆರೆದೇ ಇತ್ತು. ಅವರಿಗೆ ನನ್ನ ಬಳಿ ಬಂದು ಎಲ್ಲಿಗೆ ಹೋಗ್ತಿದ್ಯಪ್ಪ ಅನ್ನೋ ಕೇಳೋ ಧೈರ್ಯ ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ. ಜಲಧಾರಗಳಂದ್ರೆ ಹಾಗೆ, ಅದೊಂಥರ ಪ್ರಕೃತಿ ಮಾತೆಯ ಅದ್ಭುತ ಸೃಷ್ಟಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ನನಗೆ ಪ್ರತಿ ಜಲಧಾರೆಯನ್ನು ನೋಡುವಾಗ ಅದರ ಸ್ಪರ್ಶ ಮಾಡೋದಕ್ಕಿಂತ ಒಮ್ಮೆ ಕಣ್ಣು ತುಂಬಿಸಿಕೊಂಡು ಮನಸ್ಸಲ್ಲಿರುವ ದುಃಖಗಳನ್ನು ನೋವುಗಳನ್ನು ಅವಳೆದುರು ಹೇಳ್ಕೊಳ್ಬೇಕು ಅನ್ನೋದೇ ಇರುತ್ತೆ. ಅದಕ್ಕೆ ಔಷಧಿಗಳನ್ನು ಕಂಡುಕೊಳ್ಳುವ ತವಕ ನನ್ನೊಳಗಿರುತ್ತೆ. ಒಂಥರ ಅವಳಂದರೆ ಪೂಜನೀಯ ಮನೋಭಾವ. ಇನ್ನೂ ಹೇಳಬೇಕಂದ್ರೆ ನನಗೊಂಥರ ಡಾಕ್ಟ್ರ್ ಇದ್ದಾಗ ಅವಳು. ನೆಕ್ಸ್ಟ್ ದಿನ ಏನೋ ಕಷ್ಟಪಟ್ಟು ಎಂಟ್ರಿ ತಗೊಂಡ್ವಿ. ಆದ್ರೆ ತುಂಬಾ ಅಂದ್ರೆ ತುಂಬಾ ಮನಸ್ಸೊಳಗೆ ಒಂದು ಉತ್ಸುಕತೆ ಇತ್ತು. ಯಾಕಂದ್ರೆ ಆ ಕಾಡೇ ಹಾಗೆ, ಆ ಕಾಡ್ನೊಳಗಿರುವ ಜನರೇ ಹಾಗೆ, ಅವ್ರ ಊರಾಯ್ತು, ಅವ್ರ ಮನೆ ಆಯ್ತು, ಅವ್ರ ಕೆಲ್ಸ ಆಯ್ತು ಅಂತ ಇರೋರು. ಎಲ್ಲಿವರೆಗಂದ್ರೆ ಅವ್ರಿಗೆ ಬೇಕಾಗಿರುವ ಕರೆಂಟ್ ಕೂಡ ಅವರೇ ಉತ್ಪತ್ತಿ ಮಾಡ್ಕೊಳ್ತಾರೆ. ಹೋಗ್ತಾ ಹೋಗ್ತಾ ಆಶ್ಚರ್ಯವಾಗುವಂತಹ ಸನ್ನಿವೇಶಗಳು ಕೂಡ ಎದುರಾಯ್ತು. ಕೈ ತಂಗಿಸ್ಬೇಡ. ನೀ ಚಪ್ಪಲ ಆಯ್ತು ಬಂದಲ್ಲ. ಅಂದ ಬಂದೆ ಮೂಲು ಪೂರ ವ್ಯವಸ್ಥೆ ಉಂಡತೆ. ಕರೆಂಟ್ ಹೀರೆ ರೆಡಿ ಮಲ್ಪುನತೆ. ಪ್ರಕೃತಿ ಅಂದ್ರೆ ಹಾಗೆ ಅಲ್ವಾ, ಅವಳ ಪ್ರತಿ ಭಾಗಗಳಲ್ಲಿ ಅದೆಷ್ಟೋ ರಹಸ್ಯಗಳಿರುತ್ತೆ. ಹಾಗೆ ಈ ಜಲಧಾರೆಯಲ್ಲೂ ಕೂಡ ಅದೆಷ್ಟೋ ವಿಷಯಗಳನ್ನ ತುಂಬಿಕೊಂಡಿದ್ದಾಳೆ. ಅವಳಿಗೆ ತಲೆಬಾಗಿ ಸ್ವಲ್ಪ ದೂರದಿಂದ ದರ್ಶನ ಪಡಿಬೇಕೆ ಹೊರತು ಅವಳ ರಹಸ್ಯಗಳನ್ನ ಕೆದಕ್ಬಾರ್ದು, ಅವಳೆದ್ರು ಹಿಗ್ಬಾರ್ದು. ನನ್ನ ರಿಕ್ವೆಸ್ಟ್ ಇಲ್ಲಿ ದಯವಿಟ್ಟು ಜಲಧಾರೆ ಹತ್ರ ಆಗಿರ್ಲಿ ಅಥವಾ ಪ್ರಕೃತಿಯ ಯಾವುದೇ ಒಂದು ಭಾಗಗಳಾಗಿರಲಿ, ಸ್ವಲ್ಪ ಜಾಗ್ರತೆಯಿಂದಿರಿ. ನಿಮ್ಮ ಅಮೂಲ್ಯವಾದ ಜೀವಗಳನ್ನು ಕಳ್ಕೊಳ್ಬೇಡಿ. ಜಲಧಾರೆ ಕಡೆ ಪ್ರಯಾಣವೇನೋ ಸ್ಟಾರ್ಟ್ ಆಯಿತು. ದಟ್ಟವಾದ ಕಾಡು, ಜಿಟಿ ಜಿಟಿ ಮಳೆ ಬರ್ತಾ ಇತ್ತು, ಮಂಜು ಕವಿದಿತ್ತು, ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು. ಈ ಜೀವಕ್ಕೆ ಇನ್ನೇನು ಬೇಕು ಹೇಳಿ. ಹೋಗೋ ದಾರಿ ಕೂಡ ಕಷ್ಟವಾಗಿತ್ತು. ನಮ್ಮ ಸ್ನೇಹಿತ ದಾರಿಯನ್ನು ಸುಲಭ ಮಾಡಿಸ್ಕೊಡ್ತಾ ಹೋಗ್ತಾನೆ ಇದ್ರು. ಅಂತೂ ಇಂತೂ ಅವಳಿರೋ ಜಾಗಕ್ಕೆ ತಲುಪೇ ಬಿಟ್ವಿ. ಆಹಾ, ಅದ್ಭುತ ಅದು. ಅಂತೂ ಇಂತೂ ಕೊನೆಗೂ ಇಲ್ಲಿ ಬಂದು ತಲುಪಿದ್ವಿ. ಹೆಲ್ಪ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರು ಅವರು. ಸೊ ಇಲ್ಲಿ ನೋಡಿ, ಫಾಸ್ ನೋಡಿ. ಇಂಥ ಜಾಗಗಳಲ್ಲಿ ತುಂಬ ಅಂದರೆ ತುಂಬ ಜಾಗ್ರತೆಯಾಗಿರಿ. ಒಂದೊಂದು ಹೆಜ್ಜೆ ಕೂಡ ನಿಮ್ಮ ಜಾಗ್ರತೆಯಲ್ಲಿರಬೇಕು. ಒಂದು ಹೆಜ್ಜೆ ಮಿಸ್ ಆದರೂ ಕೂಡ ಹೇಳೋದು ಬೇಕಾಗಿಲ್ಲ ಬಿಡಿ.
ಆ ಜಲಧಾರೆಯ ಕೆಳಗೆ ಸಣ್ಣ ಗುಡಿ ಇತ್ತು. ಅಲ್ಲಿಗೆ ಹೋಗಿ ಕೈ ಮುಗಿದು ನನ್ನ ಜಾಗ್ರತೆಯಿಂದ ನಾನು ಮೇಲೆ ಬಂದೆ. ತುಂಬ ಹೊತ್ತು ಕಳೆದ್ವಿ. ತುಂಬ ಹೊತ್ತು ಕಳೆದಾದ್ಮೇಲೆ ಬೈಕ್ ಇಟ್ಟಲ್ಲಿ ಪುನಃ ಬಂದ್ವಿ. ಸೊ ಈ ಜಲಪಾತದ ಕತೆ ನಿಮಗೆಲ್ಲ ಇಷ್ಟ ಆಗಿರುತ್ತಂತ ಅಂದ್ಕೊಂಡಿದ್ದೇನೆ. ಟ್ರೆಕ್ಕೆಲ್ಲ ಮುಗಿಸಿ ಊಟ ಮಾಡಿ ಊಟ ಆದಮೇಲೆ ಬ್ಯಾಗ್ ಹಾಕ್ಕೊಡ್ಬೇಕಂತ ಹೋದೆ. ಹಿಂಗೆ ನೋಡಿ ಒಂದು ಲೀಟ್ರ್ ರಕ್ತ ಕೊಡ್ತಿದ್ದೆ ನಂದು, ಒಂದು ಲೀಟ್ರ್.